ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ ಇವತ್ತು ನಾನು ಮಾಸ ಜ್ಯೂಸ್ ಯಾವ ರೀತಿ ಇರುತ್ತೆ ಅದೇ ಥರ ಮನೆಯಲ್ಲಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ನಾವು ದಿನನಿತ್ಯ ಮಿಲಿಟ್ಸ್ ಗಂಜಿನ ಕುಡಿತಿದರೆ ಅದನ್ನು ಇನ್ನೂ ಡಿಲೀಷಿಯಸ್ ಆಗಿ ಟೇಸ್ಟ್ ಫುಲ್ಲಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತು ನನ್ನ ಬ್ಲಾಗ್ನ ಶುರು ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನಿವತ್ತು ಅಡುಗೆಗೆ ಏನೆಲ್ಲ ಬೇಕು ಎಲ್ಲದನ್ನು ಕೂಡ ತರಕಾರಿ ಇರ್ಬೋದು ಹಣ್ಣು ಇರ್ಬೋದು ಎಲ್ಲದನ್ನು ಕೂಡ ತೊಳೆದು ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸಾಂಬಾರು ಖಾಲಿಯಾಗಿತ್ತು ಅಂತ ಹೇಳಿ ಬಸ್ಸನ್ನು ಮಾಡೋಣ ಅಂತ ಹೇಳಿ ಸ್ವಲ್ಪ ಕಡಲೆಬೇಳೆನ ನೆನಹಾಕಿದೆ ಕಡಲೆಬೇಳೆ ಮತ್ತು ಬೀನ್ಸ್ನ ಹಾಕಿ ಬಸ್ಸಾರು ಮಾಡಿದ್ರೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನಿಮಗೆ ಈ ಒಂದು ಕಾಂಬಿನೇಷನ್ ಬಸ್ಸಾರು ಗೊತ್ತಿಲ್ಲ ಅಂದರೆ ಸತಿ ಟ್ರೈ ಮಾಡಿ ಕಡಲೆಬೇಳೆ ಹಾಗೆಯೇ ಬೀನ್ಸ್ನ ಹಾಕಿ ಸ್ವಲ್ಪ ನೀರು ಹಾಗೆ ಉಪ್ಪು ಸ್ವಲ್ಪ ಅಂತ ಹೇಳಿದ್ರೆ ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈ ರೀತಿ ಕಾಯೋದಕ್ಕೆ ಇಟ್ಟಿದ್ದೀನಿ ಲಾಸ್ಟ್ ಸ್ಟವ್ಗೆ ಇಟ್ಟಿದ್ದೀನಿ ಬಿಕಾಸ್ ಬೇರೆ ಬೇರೆ ಅಡುಗೆನೂ ಮಾಡ್ಕೊಳ್ಳೋಣ ಅಂತ ಇನ್ನು ನಿನ್ನೆ ರಾತ್ರಿ ಮಾಡಿದಂಥ ಕುಂಬಳಕಾಯಿ ಪಲ್ಯ ಸ್ವಲ್ಪ ಮಿಕ್ಕೊಂಡಿತ್ತು ಆ ಕಾರಣಕ್ಕೆ ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ನಾನು ರಾಗಿ ದೋಸೆನ ಮಾಡ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ರಾಗಿ ದೋಸೆ ಹೇಗೆ ಮಾಡೋದಂತನೂ ಕೂಡ ತಿಳಿಸ್ಕೊತೀನಿ ಇವತ್ತು ನಾನು ಏನೇನು ಅಡುಗೆ ಮಾಡ್ತೀನಿ ಅದಕ್ಕೆ ತಕ್ಕಂತೆ ಏನೆಲ್ಲ ಬೇಕು ಈರುಳ್ಳಿ ಮೇಯ್ನಾಗಿ ಬೇಕಿತ್ತು ಎಲ್ಲದನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇಲ್ಲಿ ದ್ರಾಕ್ಷಿ ದಾಳಿಂಬ್ರೆ ಹಣ್ಣು ಎರಡೂ ಕೂಡ ನಾನು ಗಂಜಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೊದಲು ನಾನು ಮಾವಿನ ಹಣ್ಣಿನ ಜ್ಯೂಸನ್ನ ಮಾಡೋದನ್ನು ತೋರಿಸ್ತೀನಿ ನಾನು ಆಫೀಸ್ಗೆ ಹೋಗೋಷ್ಟ್ರೊಳಗೆ ಇದನ್ನು ಕುಡಿಬೇಕು ಹಾಗೆ ಇದನ್ನ ಸ್ವಲ್ಪ ಇದೆ ಆ ರೀತಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಡಿಲೀಷಿಯಸ್ ಆಗಿರುತ್ತೆ ಇವಾಗ ಈ ರೀತಿ ಮಾವಿನ ನೀಟಾಗಿ ಕಟ್ ಮಾಡ್ಕೋಬೇಕು ಹಣ್ಣು ತುಂಬ ಹಣ್ಣಾಗಿದ್ದರೂ ಚೆನ್ನಾಗಿರುತ್ತೆ ಅಥವಾ ಸ್ವಲ್ಪೇ ಸ್ವಲ್ಪ ಉಳಿಯಿದ್ರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪೇ ಸ್ವಲ್ಪ ಉಳಿಯುತ್ತೆ ಆದರೆ ಚೆನ್ನಾಗಾಗಲ್ಲ ಅಂತ ಅಂದ್ಕೊಂಡು ನೀವು ಮಾಡದೇ ಇರೋಕ್ಕೆ ಹೋಗ್ಬೇಡಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸೇಮ್ ನೀವು ಮಾಜಾ ಡ್ರಿಂಕ್ ಅಥವಾ ಫ್ರೂಟಿ ಹೇಗೆ ತೊಗೊಂಡು ಕುಡಿತೀರ ಅಲ್ವಾ ಸೇಮ್ ಅದೇ ಫ್ಲೇವರ್ ಇರುತ್ತೆ ಇನ್ನೂ ಹೆಲ್ದಿಯಾಗಿರುತ್ತೆ ಪ್ರಿಸರ್ವೇಟಿವ್ ಏನೂ ಇರೋದಿಲ್ಲ ಆ ಕಾರಣಕ್ಕೆ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ನಾನು ಫಸ್ಟು ನಿಮಗೆ ಒಂದು ಆಪ್ಷನ್ ತೋರಿಸ್ತೆ ಅಲ್ವ ಆ ರೀತಿನಾದರೂ ನೀವು ತುಂಡು ತುಂಡಾಗಿ ಅಂತಾರೆ ಫುಲ್ ಬಾಕ್ಸ್ ರೀತಿಯಲ್ಲಿ ಕಟ್ ಮಾಡಿಬಿಟ್ಟು ಈ ರೀತಿ ನೀವು ಸ್ಪೂನಲ್ಲಿ ತಗೊಳ್ಬೋದು ಅಂದರೆ ಸೆಕೆಂಡ್ ಆಪ್ಷನ್ ಡೈರೆಕ್ಟಾಗಿ ಈ ರೀತಿ ಸ್ಪೂನಲ್ಲಿ ತೆಗೆಯೋದು ನನಗಂತೂ ಇದೇ ಕಂಫರ್ಟಬಲ್ ಅನ್ನಿಸ್ತು ಆ ಕಾರಣಕ್ಕೆ ನಾನು ಇದಕ್ಕೆ ಸ್ಟಿಕ್ಕನಾಗಿ ಈ ರೀತಿಯೇ ಇದ್ದೀನಿ ಸೊ ನಾನು ಸಿಪ್ಪೆನ ಬೇಕಾದರೆ ನೀವು ಹಾಕ್ಕೊಳ್ಬೋದು ನನಗೆ ಇಷ್ಟ ಆಗಲ್ಲ ಹಾಗೆ ಅಷ್ಟು ಟೇಸ್ಟ್ ಇರೋಲ್ಲ ಆ ನೀವು ಕೂಡ ಫಸ್ಟ್ ಟೈಮ್ ಮಾಡ್ತಿದ್ರೆ ಅಂದರೆ ಸಿಪ್ಪೆನ ಹಾಕ್ಕೋಬೇಡಿ ಇಷ್ಟ ಆಯ್ತು ಅಂದರೆ ಅದೇ ರೀತಿ ಮಾಡ್ಕೊಳ್ಳಿ ಸಿಪ್ಪೆ ಹಾಕಿದ್ರೆ ಅದೊಂಥರ ಬೇರೆ ರೀತಿಯ ಜ್ಯೂಸ್ ಆಗಿಬಿಡತ್ತೆ ಬೇರೆ ರೀತಿಯ ಅಂದರೆ ನಾವು ಮಿಲ್ಕ್ ಶೇಕ್ ಯಾವ ರೀತಿ ಮಾಡ್ತೀವಿ ಆ ಥರ ಆಗುತ್ತೆ ಆದರೆ ಸಿಪ್ಪೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ ಇವಾಗ ನಾನು ಶುಗರ್ನ ಜಾಸ್ತಿ ಹಾಕ್ತಾಯಿದ್ದೀನಿ ಅಂದರೆ ಆ ಒಂದು ಹಣ್ಣಿಗೆ ಎಷ್ಟು ಬೇಕೋ ಅದಕ್ಕೂ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಆಲ್ಮೋಸ್ಟ್ ಹದಿನೈದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಈ ಒಂದು ಸ್ಪೂನ್ ಚಿಕ್ಕದಿತ್ತು ಯಾಕಂದರೆ ನಾವು ಜ್ಯೂಸ್ ಮಾಡಬೇಕಾದ್ರೆ ನೀರನ್ನ ಜಾಸ್ತಿ ಬಳಸೋದ್ರಿಂದ ಅಷ್ಟು ನೀರಿಗೂ ಕೂಡ ನೀರು ನೀಟಾಗಿ ಹಾಕಿದಾಗ ಸಿಹಿ ಆಗಿರಬೇಕಲ್ವ ಆ ಕಣಕ್ಕೆ ನಾನಿಲ್ಲಿ ನೀರನ್ನ ಹಾಕಿದ್ರೆ ನೀಟಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಈ ರೀತಿ ನೀಟಾಗಿ ರುಬ್ಬಿದಾದ್ಮೇಲೆ ನುಣ್ಣಗೆ ರುಬ್ಕೊಳ್ಳಿ ಒಂದೇ ಒಂದು ಸ್ಮಾಲ್ ಪೀಸ್ ಉಳ್ಕೊಂಡಿದೆ ಅದು ಹಾಗೇ ಇದೆ ಇವಾಗ ಸ್ವಲ್ಪ ಜಾರಿಗೆ ಒಂದು ಅರ್ಧ ಆಗೋಷ್ಟು ನೀರನ್ನ ಹಾಕ್ಕೊಂಡು ಮತ್ತೆ ಕ್ಲೋಸ್ ಮಾಡಿ ಕ್ಯಾಬ್ನ ಇದನ್ನು ಮತ್ತೆ ಮಿಕ್ಸಿ ಮಾಡಿ ತೊಗೊಂಡು ಬರ್ತೀನಿ ಯಾಕಂದರೆ ನಾವು ಕೈಯಲ್ಲಿ ನೀಟಾಗಿ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಆ ಕಾರಣಕ್ಕೆ ಇವಾಗ ನಾನು ಸ್ಪೂನ್ ತೊಗೊಂಡು ನೀಟಾಗಿ ಈ ರೀತಿ ಕೈಯಾಡ್ತೀನಿ ಎಷ್ಟು ನೀಟಾಗಿ ಹೊಂದ್ಕೋಬೇಕಂದ್ರೆ ಅಲ್ಲಿ ನಾವು ಎಕ್ಸ್ಟ್ರಾ ನೀರು ಹಾಕಿರ್ತೀವಿ ಅಲ್ವಾ ಆ ನೀರು ಕೂಡ ಡಿವೈಡ್ ಆಗಿರಬಾರ್ದು ಅಂದರೆ ನೀರು ಹಾಕಿದಾಗ ಡಿವೈಡ್ ಆಗಿರುತ್ತಲ್ವ ಈ ರೀತಿ ನೀಟಾಗಿ ಕೈಯಾರ್ದಾಗ ಹೊಂದ್ಕೊಂಡಿರಬೇಕು ಈ ರೀತಿ ಮಾಡಿಕೊಂಡಿದ್ದಾದಮೇಲೆ ಇದನ್ನು ನಾನು ಸ್ವಲ್ಪ ಕಾಯಿಸಬೇಕು ನಾನು ಅವಾಗಲೇ ನಿಮ್ಗೆ ಹೇಳಿದೆ ಇದನ್ನು ಸ್ವಲ್ಪ ನಾನು ಬೇರೆ ರೀತಿಯಲ್ಲಿ ಮಾಡಬೇಕು ಟೈಮ್ ಆಗಿಬಿಡುತ್ತೆ ಆ ಕಾರಣಕ್ಕೆ ಫಸ್ಟ್ ಜ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದ ಕಾರಣ ಇದೆ ನೀಟಾಗೆ ಈ ರೀತಿ ಕಾಯಿಸ್ಬೇಕು ಕೈ ಆಡ್ತಾನೇ ಇರಿ ಒಂದು ಚೂರಾಗುವಷ್ಟು ಕೂಡ ಉತ್ತಬಾರ್ದು ಹಾಗೆ ತಳ ಹಿಡಿಬಾರ್ದು ಈ ರೀತಿ ಕೈ ಆಡ್ತಾನೆ ಇರಬೇಕು ಕೈ ಆಡ್ತಾನೇ ಇರಿ ನೀಟಾಗಿ ನೊರೆ ಬರುತ್ತೆ ಮಳ್ಳೋಕೆ ಸ್ಟಾರ್ಟ್ ಆಗಿದ ತಕ್ಷಣವೇ ಆಫ್ ಮಾಡಿಬಿಡಿ ಆದರೆ ಮಳ್ಳಕ್ಕೆ ಸ್ಟಾರ್ಟ್ ಆದಮೇಲೆ ಜಾಸ್ತಿ ಮಳ್ಸೋದು ಜಾಸ್ತಿ ಕುದಿಸೋದು ಮಾಡೋಕ್ಕೋಗ್ಬೇಡಿ ಈ ರೀತಿ ಮಾಡೋದ್ರಿಂದ ನಾವು ಶುಗರ್ ಹಾಕಿದ್ದೀವಲ್ವ ಅದು ನೀಟಾಗಿ ಪಾಕದ ರೀತಿಯಲ್ಲಿ ಕನ್ವರ್ಟ್ ಆಗುತ್ತೆ ಆವಾಗ ಈ ಒಂದು ಕಲರ್ ಏನಿದೆ ಅಲ್ಲ ಈಗ ಆ ಕಲರ್ ಚೇಂಜ್ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನಗಂತೂ ತುಂಬಾ ಇಷ್ಟ ಮ್ಯಾಂಗೋ ಸೀಸನಲ್ಲಿ ಈ ರೀತಿ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೋತೀನಿ ಮ್ಯಾಂಗೋ ಸೀಸನ್ ಅಂತ ಬಂದರೆ ಒಂದು ಎರಡು ಮೂರು ರೆಸಿಪೀಸ್ ಇದೆ ಮ್ಯಾಂಗೋದಲ್ಲಿ ಮಾಡೋದು ಎಕ್ಸ್ಪೆಷಲಿ ನನ್ನ ಫೇವ್ರೆಟ್ ಅದನ್ನು ನಿಮಗೆ ಸತಿ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದೊಂದ್ಸರ್ತಿ ತೋರಿಸ್ತೀನಿ ನೀವು ಕೂಡ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಇವಾಗ ಕೈಯಾಡೋದನ್ನು ಬಿಟ್ಟು ಬೇರೆ ಏನೂ ಕೆಲಸನೂ ಕೂಡ ಮಾಡ್ತಾ ಇಲ್ಲ ಯಾಕಂದರೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಮಾಡಿದೆಲ್ಲ ವೇಸ್ಟ್ ಆಗುತ್ತೆ ಹಾಗೆ ಪಕ್ಕದ ಸ್ಟವಲ್ಲಿ ಸ್ವಲ್ಪ ಬಸ್ಸಾರಿಗೆ ಮಸಾಲಾನ ಕೂಡ ರುಬ್ಕೋತಾ ಇದ್ದೀನಿ ಒಂದು ಪ್ಯಾನ್ನ ಇಟ್ಕೊಂಡು ಹಾಗೆ ಅದನ್ನು ನೋಡಿಕೊಂಡು ಇಲ್ಲಿ ನಾನು ನೀಟಾಗಿ ತಯಾರಿಕೊತಾ ಇದ್ದೀನಿ ನೋಡಿ ಸ್ವಲ್ಪ ಇವಾಗ ಕಲರ್ ಚೇಂಜ್ ಆಗಿದೆ ಹಾಗೆ ಸ್ವಲ್ಪ ಸ್ವಲ್ಪ ಕುದಿಯೋಕ್ಕೂ ಕೂಡ ಶುರು ಆಗಿದೆ ಇಲ್ಲಿ ನೋಡ್ಬೋದು ಚಿಕ್ಕ ಪ್ಯಾನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಜೀರಿಗೆ ಒಂದು ಈರುಳ್ಳಿ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಫುಲ್ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪನ್ನ ಹಾಕಿ ನೀಟಾಗಿ ಮಸಾಲ ರುಬ್ಕೊಳ್ಳೋದಕ್ಕೆ ಹುರ್ಕೊಂಡಿದ್ದೀನಿ ಇನ್ನು ಬೀನ್ಸ್ ಮತ್ತು ಕಡಲೆಬೇಳೆನೂ ಕೂಡ ಬೇಯ್ತಾ ಇದೆ ಸೊ ಇವೆರಡೂ ಮಾಡಿಕೊಂಡೆ ಈ ಕಡೆ ನಾನು ಮ್ಯಾಂಗೋ ಕೂಡ ಕಾಯಿಸ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ಮ್ಯಾಂಗೋ ಇವಾಗ ಸ್ಟಾರ್ಟ್ ಆಗಿದೆ ಮಳ್ಳೋದಿಕ್ಕೆ ಸೊ ಇವಾಗ ಈ ಹಂತದಲ್ಲಿ ಆಫ್ ಮಾಡಿಬಿಟ್ಟು ಇದನ್ನ ಸೈಡಿಗೆ ಎತ್ತಿಟ್ಕೊತೀನಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಷ್ಟರೊಳಗೆ ನಾನಿವಾಗ ಇನ್ಸ್ಟಂಟ್ ರಾಗಿ ದೋಸೆನ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಇವಾಗ ನಾನು ಬಳಸ್ತಾ ಇರುವಂಥ ಸ್ಪೂನಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ರಾಗಿ ಇಟ್ಟು ಅರ್ಧ ಸ್ಪೂನ್ ಆಗೋಷ್ಟು ಗೋಧಿ ಇಟ್ಟು ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಹಾಗೆ ಜೊತೆಗೆ ನೀರನ್ನ ಹಾಕಿ ಕಲಿಸ್ಕೊತೀನಿ ಇದಕ್ಕೆ ನೀವು ಬೇಕಾದರೆ ಮಸಾಲ ದೋಸೆ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕೋಬೋದು ಇಲ್ಲಾಂತ ಹೇಳಿದ್ರೆ ಸೌತೆಕಾಯಿ ಕ್ಯಾರೆಟ್ನ ತುರಿದು ಕೂಡ ಹಾಕ್ಕೊಳ್ಬೋದು ಅಂತ ಹೇಳಿದ್ರೆ ನೀವು ಸ್ವಲ್ಪ ಎಣ್ಣೆಗೆ ಸಾಸಿವೆ ಜೀರಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟನ್ನು ಕೂಡ ಹಾಕಿ ನೀಟಾಗಿ ಒಂದು ಅರ್ಧ ಬಾಯ್ಲ್ ಮಾಡೋಷ್ಟು ಮಾಡಿಕೊಂಡು ಇದನ್ನು ಕೂಡ ಈ ಒಂದು ಇಟ್ಟಿಗೆ ಮಿಕ್ಸ್ ಮಾಡಿ ಮಸಾಲ ದೋಸೆನೂ ಕೂಡ ಮಾಡ್ಕೋಬೋದು ಇಲ್ಲ ಅಂದರೆ ತವದಲ್ಲಿ ನಾವು ದೋಸೆ ಬಿಡ್ತೀವಿ ಅಲ್ವಾ ಅವಾಗಲೂ ಕೂಡ ಸ್ವಲ್ಪ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇನ್ನೊಂದು ರೀತಿಯ ಈರುಳ್ಳಿ ದೋಸೆನ ಮಾಡ್ಬೋದು ಇಷ್ಟು ವೆರೈಟಿಯಾಗಿ ನಾವು ದೋಸೆನ ಮಾಡ್ಕೊಳ್ಬೋದು ಅಲ್ವಾ ಸೊ ಇವಾಗ ನಾನು ಹಿಟ್ಟನ್ನ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೆ ಫಸ್ಟು ಆ ರೀತಿ ಕಲಿಸ್ಕೊಂಡು ಅದಾದ ಮೇಲೆ ನೀರನ್ನ ಹಾಕಿ ಈ ರೀತಿ ಕಲಿಸೋದ್ರಿಂದ ನಿಮಗೆ ಗಂಟೆ ಆಗಲ್ಲ ನೀವಲ್ಲಿ ನೋಡ್ತಾ ಇರುವಂಥ ಪುಟ್ಟ ಪುಟ್ಟ ಗಂಟು ಬಂದು ಅದು ಕಂಪ್ಲೀಟಾಗಿ ಏನು ಫಸ್ಟು ನೀರು ಅಬ್ಸರ್ವ್ ಮಾಡಿರುವಂಥ ಗಂಟು ಇದೆಲ್ಲ ಫೈವ್ ಮಿನಿಟ್ಸ್ ನಾವು ಹಾಗೆ ನೆನೆಯಾಗಿ ಬಿಟ್ಟರೆ ಗಂಟು ಬಿಟ್ಕೊಳ್ಳುತ್ತೆ ಆದರೆ ಒಂದೇ ಸತಿ ಒಣ ಹಿಟ್ಟಿಗೆ ನಾವು ಡೈರೆಕ್ಟ್ ಜಾಸ್ತಿ ನೀರನ್ನ ಹಾಕಿದ್ರೆ ಒಣ ಇಟ್ಟೇ ಗಂಟಾಗೋದ್ರಿಂದ ಅದು ಬಿಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಈ ರೀತಿ ನಾನು ಯಾವ ಹದಕ್ಕೆ ಬೇಕು ನನಗೆ ದೋಸೆ ಮಾಡೋದಕ್ಕೆ ಆ ಹದ ಬರೋವರೆಗೂ ನೀರನ್ನ ಹಾಕಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ಬೀಟರ್ ಇರುತ್ತಲ್ವಾ ಅದರಲ್ಲೂ ಕೂಡ ನೀವು ಕಲಿಸ್ಕೊಳ್ಬಹುದು ಸೊ ಇಷ್ಟೆಲ್ಲ ಆಗಿ ಸೈಡಿಗೆ ಆದಮೇಲೆ ನಾನು ಅವಾಗಲೇ ಹೇಳ್ದಾಗೆ ಗಂಜಿನ ಸ್ವಲ್ಪ ಡಿಲಿಷಿಯಸ್ ಆಗಿ ಯಮ್ಮಿಯಾಗಿ ಮಾಡ್ಕೊಳ್ಳೋಣ ಅಂತ ಒಂದು ಚಿಕ್ಕ ಪ್ಯಾನಿಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಅದಕ್ಕಾದ ನಂತರ ಸಾಸಿವೆ ಜೀರಿಗೆ ಒಂದು ಹಸಿಮೆಣಸಿನ್ಕಾಯಿ ಹಾಗೆ ಎರಡು ಖಾರದ ಒಣಮೆಣ್ಸಿನ್ಕಾಯನ್ನ ಹಾಕಿ ನೀಟಾಗಿ ಈ ರೀತಿ ಮಾಡ್ಕೋತಿದ್ದೀನಿ ನಾವು ಮೊಸರನ್ನ ಒಗ್ಗರಣೆ ಹಾಕ್ತಿದ್ರು ಕೂಡ ಇದೇ ರೀತಿ ಮಾಡ್ಕೋಬೇಕು ಯಾಕಂದರೆ ನಾನು ಗಂಜಿಗೆ ಮೊಸರನ್ನೇ ಹಾಕೋದ್ರಿಂದ ಹಾಗೆ ನಾನಿವತ್ತು ಮಧ್ಯಾಹ್ನ ಊಟ ತೊಗೊಂಡೋಗ್ತಾ ಇದ್ದೀನಿ ಆ ಕನಕ್ಕೆ ಮೊಸರನ್ನ ತೊಗೊಂಡೋಗೋದ್ರಿಂದ ಎದಕ್ಕೂ ಕೂಡ ಆಗುತ್ತೆ ಅಂತ ಈ ರೀತಿ ಮಾಡ್ಕೊತಿದ್ದೀನಿ ಇವಾಗ ಇದನ್ನು ಲಿಡ್ಡನ್ನ ಕ್ಲೋಸ್ ಮಾಡಿ ಒಗ್ರನ್ನ ಹಾಕೋದ್ರಿಂದ ಅದರ ಘಮ ಅದರೊಳಗಡೆ ಇರುತ್ತೆ ಅಲ್ವಾ ಆವಾಗ ಮೊಸರಿಗೆ ನೀಟಾಗಿ ಆ ಘಮ ಇಟ್ಕೊಂಡ್ರೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನಾನು ಪದೇ ಪದೇ ಈ ರೀತಿ ಒಂದು ಲಿಡ್ಡನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ಹಾಕೋತಿದ್ದೀನಿ ನನಗಂದರೆ ತುಂಬಾ ಗೋಡಂಬಿ ಅಂದರೆ ಇಷ್ಟ ಆ ಸ್ವಲ್ಪ ಗೋಡಂಬಿನ ಜಾಸ್ತಿನೇ ಹಾಕ್ಕೊಂಡಿದೀನಿ ಇದಕ್ಕೆ ಚಿಟಿಕೆ ಅಷ್ಟು ಹಿಂದಿನ ಹಾಕಿ ಈ ರೀತಿ ನೀಟಾಗಿ ಕೈಯಾಡ್ಕೊತೀನಿ ಸೊ ನೋಡ್ಬೋದು ನೀಟಾಗಿ ಫ್ರೈ ಆಗಿದೆ ನಾನಿವಾಗ ಸ್ಟವ್ನ ಕೂಡ ಆಫ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಉಪ್ಪನ್ನ ಇಲ್ಲ ಯಾಕಂದರೆ ಗಂಜಿಗೂ ಕೂಡ ಹಾಕ್ಕೊಳ್ತೀನಿ ಹಾಗೇ ಸ್ವಲ್ಪ ಮೊಸರನ್ನ ಮಾಡೋದಕ್ಕೂ ಬಳಸೋದ್ರಿಂದ ನಾನು ಡೈರೆಕ್ಟ್ ಮೊಸರಿಗೆ ಉಪ್ಪು ಹಾಕ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ನಾನು ಒಗ್ಗರಣೆಗೆ ಉಪ್ಪನ್ನ ಹಾಕ್ತಿಲ್ಲ ಹಾಗೆ ನಾನು ಬಸ್ಸಾರಿನ ಕಾಳನ್ನ ಒಗ್ಗರಣೆ ಮಾಡೋದಕ್ಕೆ ಇಲ್ಲಿ ಪ್ಯಾನ್ನ ಇಟ್ಕೊತಾ ಇದ್ದೀನಿ ಸೊ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಕೊಕೊನೆಟ್ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಗೆಯೇ ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಉದೃತ್ತವಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕೊಂಡು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊತೀನಿ ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ಬಸ್ಸಾರಿನ ಕಾಳು ಒಗ್ಗರಣೆ ಹೇಗೆ ಮಾಡಿದ್ದೀನಿ ಅಂತಲೂ ಕೂಡ ತೋರಿಸಿದ್ದೀನಿ ಆ ಕಾರಣಕ್ಕೆ ಇದನ್ನು ಕಂಪ್ಲೀಟಾಗಿ ತೋರಿಸಿರಲಿಲ್ಲ ಇನ್ನು ಬಸಾರಿಗೂ ಕೂಡ ಕಂಪ್ಲೀಟ್ ಯಾವ ರೀತಿ ಮಾಡೋದಂತ ಕೂಡ ಇಂಗ್ರೀಡಿಯಂಟ್ಸ್ ಎಲ್ಲ ತೋರಿಸೋದ್ರಿಂದ ನಾನು ಬಸಾರಿಗೆ ಏನೇನ ಮಸಾಲ ಒಗ್ಗರಣೆ ಕಂಪ್ಲೀಟ್ ಕಂಪ್ಲೀಟಾಗಿ ನಾನು ತೋರಿಸಿರಲಿಲ್ಲ ಇವಾಗ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿ ಹಾಗೆ ಕೈಯಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ದೋಸೆ ಬಿಡ್ತಾ ಹಾಗೇ ನೀಟಾಗಿ ಕೈ ಆಡಿಕೊಂಡು ಪಲ್ಯನ ಮಾಡೋಣ ಅಂತ ಇವಾಗ ನಾನು ದೋಸೆ ಮಾಡುವಂಥ ಹೆಂಚನ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಅರ್ಧ ಅರ್ಧಗಳು ಈರುಳ್ಳಿಯಲ್ಲಿ ನೀಟಾಗಿ ಸರಿದ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಈ ಹದಕ್ಕೆ ದೋಸೆಯನ್ನ ಕಲಸ್ಕೊಂಡು ಇಟ್ಕೊಂಡಿದ್ದೆ ಇವಾಗ ದೋಸೆನ ಕೂಡ ಬಿಟ್ಕೊತಾ ಇದ್ದೀನಿ ಒಂದೊಂದು ಸತಿ ನಾನು ತಳಕ್ಕೆ ಎಣ್ಣೆ ಹಾಕಿದ್ರು ಕೂಡ ಮೇಲ್ಗಡೆ ತುಪ್ಪನ ಹಾಕ್ತೀನಿ ಅಥವಾ ಒಂದೊಂದು ಸತಿ ಎಣ್ಣೆನೂ ಕೂಡ ಹಾಕ್ತೀನಿ ಯಾವ ಥರ ಹೇಗೆ ಮನ್ಸು ಬರುತ್ತೋ ಹಾಗೆ ಯೂಶ್ವಲಿ ನಾವು ಲಿಡ್ನ ಕ್ಲೋಸ್ ಮಾಡಲಿಲ್ಲ ಅಂದರೆ ಅಕ್ಕಿಟ್ಟು ಹಾಕಿರೋದ್ರಿಂದ ಒಂದೊಂದು ಸ್ವಲ್ಪ ವೈಟ್ ವೈಟ್ ಕಲರಲ್ಲಿ ಬಂದುಬಿಡುತ್ತೆ ದೋಸೆ ಆ ಕಾರಣಕ್ಕೆ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ ಲಿಡ್ಡು ಕ್ಲೋಸ್ ಮಾಡೋದ್ರಿಂದ ಆ ಹಬೆಗೆ ನೀರು ಬರುತ್ತಲ್ವ ಆ ಪ್ಲೇಟಿಗೆ ಅಬ್ಸರ್ವ್ ಆಗುತ್ತಲ್ವ ಮತ್ತು ಆ ನೀರು ದೋಸೆ ಮೇಲೆ ಬೀಳೋದ್ರಿಂದ ಆ ಒಂದು ವೈಟ್ ಕಲರ್ ಇರೋದೆಲ್ಲ ಫುಲ್ ಕಂಪ್ಲೀಟಾಗಿ ಹೋಗುತ್ತೆ ಹಾಗೆ ಸಾಫ್ಟಾಗಿ ಬರುತ್ತೆ ದೋಸೆ ತುಂಬ ಕ್ರಿಸ್ಪಿಯಾಗೂ ಬರುತ್ತೆ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬೆಂದಿದೆ ಅಂತ ಹಾಗೆಯೇ ನೀಟಾಗಿ ನಾವು ಜಸ್ಟ್ ಒಂದು ಕಡೆ ತೆಗೆದ್ರೆ ಸಾಕು ಎಲ್ಲ ನೀಟಾಗಿ ದೋಸೆ ಬಂದುಬಿಡತ್ತೆ ಈ ರೀತಿ ಇರತ್ತೆ ಸೊ ಇದನ್ನ ಮರ್ಚಾಕಬೇಕು ಮರ್ಚಾಕಿದ್ಮಾದ್ಮೇಲೆ ನೀವು ಬೇಕಿದ್ದರೆ ತುಪ್ಪನ ಹಾಕ್ಕೊಳ್ಬೋದು ಅಥವಾ ಎಣ್ಣೆನೂ ಕೂಡ ಹಾಕ್ಕೋಬೋದು ನಾನು ಎಣ್ಣೆನ ಸರ್ವಿದ್ದೆ ಅಲ್ವಾ ಸೊ ಆ ಕಾರಣಕ್ಕೆ ಇನ್ನೊಂದು ಸೈಡಿಗೆ ಎಣ್ಣೆನ ಹಾಕೋದಿಲ್ಲ ಈ ರೀತಿ ನಾನು ಮರ್ಚ್ಬಿಟ್ಟು ಒಂದು ಬೌಲ್ಗೆ ಹಾಕಿಟ್ಕೊತೀನಿ ಹಾಗೆ ಮತ್ತೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಇನ್ನು ಈರುಳ್ಳಿಯಲ್ಲಿ ಸರ್ಕೊತೀನಿ ಮೊದಲನೇ ಸರ್ತಿ ಮಾತ್ರ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಸರುಕ್ಕೊಳ್ಳಿ ಅದಾದಮೇಲೆ ಮತ್ತೆ ಮತ್ತೆ ಎಣ್ಣೆ ಹಾಕಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಪದೇ ಪದೇ ಜಾಸ್ತಿ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈಗ ಇದೇ ಥರ ನಮಗೆ ಎಷ್ಟು ಬೇಕೋ ಅಷ್ಟು ದೋಸೆನ ಬಿಟ್ಕೋತೀವಿ ಆಲ್ಮೋಸ್ಟ್ ಮೂರರಿಂದ ನಾಲ್ಕು ದೋಸೆ ಬಿಟ್ಕೋತೀವಿ ಅಷ್ಟೇ ಯಾಕಂದರೆ ನಾನಂತೂ ಈಗ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅದನ್ನು ನಾನು ಮಧ್ಯಾಹ್ನಕ್ಕೆ ತಿಂತೀನಿ ಇನ್ನು ಬೆಳಗ್ಗೆ ಗಂಜಿ ಸ್ಮೂತೀಸ್ ಈ ಥರ ಯಾವುದಾದ್ರೂ ಮಾಡ್ಕೋತೀನಿ ಸೊ ಆ ಕಾರಣಕ್ಕೆ ನಾನು ಜಸ್ಟ್ ಸಿಂಪಲ್ಲಾಗಿ ಮಧ್ಯಾಹ್ನಕ್ಕೆ ಎರಡು ಹಾಗೆ ನನ್ನ ಹಸ್ಬೆಂಡ್ಗೆ ಎರಡು ಅಥವಾ ಮೂರು ಈ ರೀತಿ ಮಾಡಿ ಇಟ್ಟು ಹೋಗ್ತೀನಿ ಬಟ್ ಒಂದು ಎಕ್ಸ್ಟ್ರಾನೇ ಮಾಡಿರ್ತೀನಿ ಆದರೆ ಒಂದಾದರೂ ಉಳ್ದೇ ಉಳಿಯುತ್ತೆ ಒಂದೊಂದು ಸತಿ ಉಳಿಯಲ್ಲ ಬಟ್ ಕಡಿಮೆ ಮಾಡಿದ್ರೆ ಸ್ವಲ್ಪ ಬೇಜಾರಾಗ್ತಿರುತ್ತೆ ಓಕೆ ಕಂಪ್ಲೀಟ್ ಮಾಡಿದ್ದಾರೆ ಅವ್ರಿಗೆ ಸಾಲ್ಟೇಜ್ ಆಯ್ತಾ ಇನ್ನು ಅಂತ ಆ ಕಾರಣಕ್ಕೆ ನಾನು ಒಂದು ಜಾಸ್ತಿನೇ ಮಾಡ್ತೀನಿ ಸೊ ಈವೊಂದು ನಾವು ದೋಸೆನ ಮರ್ಚಾಕದ ಮೇಲೂ ಕೂಡ ನಾವು ಬೇಕಾದ್ರೆ ಲಿಡ್ನ ಮುಚ್ಬೋದು ಬಟ್ ಅದು ಅವಶ್ಯಕತೆ ಇರೋದಿಲ್ಲ ಬೇಕಂದರೆ ನೀವು ಮುಚ್ಕೊಳ್ಳಿ ಇಲ್ಲಾಂದರೆ ಏನು ಬೇಕಾಗಿಲ್ಲ ಈಗ ಆಲ್ರೆಡಿ ದೋಸೆ ಎಷ್ಟು ಬೇಕೋ ಅಷ್ಟು ನಾನು ನೀಟಾಗಿ ಬಿಟ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಡೈರೆಕ್ಟಾಗಿ ಗ್ಲಾಸ್ ಬೌಲ್ಗೆ ಫೋರ್ ಫೋಲ್ಡ್ ಅಂದರೆ ಟು ಫೋಲ್ಡ್ ಮಾ ಮಾಡಿಬಿಟ್ಟು ನಾನು ನೀಟಾಗಿ ಗ್ಲಾಸ್ ಇಟ್ಬಿಟ್ಟು ಅದಕ್ಕೆ ನಾನು ಲಿಡ್ನ ಕ್ಲೋಸ್ ಮಾಡಿದ್ರೆ ಸಾಫ್ಟಾಗಿರುತ್ತೆ ಮಧ್ಯಾಹ್ನ ಅದು ತುಂಬ ಚೆನ್ನಾಗಿರುತ್ತೆ ತಿನ್ಬೋದು ಈಗ ನಾನು ಮಾಡಿದಂತಹ ಮ್ಯಾಂಗೋ ಜ್ಯೂಸನ್ನ ನೀಟಾಗಿ ಕಾಯಿಸಿಟ್ಟಿದ್ದೆ ಅಲ್ವ ಅದು ಫುಲ್ಲು ತಣ್ಣಗಾಗಿತ್ತು ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕು ಈಗ ಮಾಸ ಕುಡಿಬೇಕಾದ್ರೆ ಯಾವ ಒಂದು ಹದದಲ್ಲಿರುತ್ತೆ ಅದೇ ಥರನೇ ನಾನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ತೆಳುವಲ್ಲ ಹಾಗೆ ಗಟ್ಟಿನೂ ಕೂಡ ಇಲ್ಲ ಇದನ್ನು ಮಾಡ್ಕೊಂಡಿದ್ದಾದಮೇಲೆ ನೋಡ್ಬೋದು ಬಸ್ಸಾರನ್ನ ಇಟ್ಟಿದ್ದೀನಿ ಬಸ್ಸಾರು ಕಾಳಂತೂ ಕಂಪ್ಲೀಟಾಗಿ ಒಗ್ಗ್ರನೇ ಆಗಿದೆ ಹಾಗೆಯೇ ಕಷಾಯನೂ ಕೂಡ ಇವತ್ತು ಮರ್ತಿದ್ದೆ ಸೊ ಕಷಾಯನೂ ಕೂಡ ಇಟ್ಟಿದ್ದೀನಿ ಕುದಿಯೋದಕ್ಕೆ ಹಾಗೆ ಒಂದು ಗ್ಲಾಸಿಗೆ ಹಾಕ್ಕೊಂಡು ನಾನು ಕೂಡ ಟೇಸ್ಟ್ ಮಾಡಿ ನೋಡೋಣ ಅಂತ ಹೇಳಿ ಒಂದು ಗ್ಲಾಸಿಗೆ ಹಾಕ್ಕೊಂಡು ಹಾಗೇನು ಮಿಕ್ಕಿದಿನ ಫ್ರಿಜ್ಜಿಗೆ ಇಡ್ತಾಯಿದ್ದೀನಿ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಗೆ ಇಟ್ಟರೆ ತಣ್ಣಗಿರೋದನ್ನ ಕುಡಿಯೋದಕ್ಕಂತೂ ಸಕ್ಕತ್ತಾಗಿರುತ್ತೆ ಈ ಮಾಸಾ ಫ್ರೂಟಿನ ಹೇಗೆ ಕುಡಿದಾಗ ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ ಹಾಗೆ ನನ್ನ ಹಸ್ಬೆಂಡ್ ಮಧ್ಯಾಹ್ನ ಬರ್ತಾರಲ್ವ ಅವರು ಕುಡಿಯೋದಕ್ಕೂ ಕೂಡ ಈಸಿ ಆಗುತ್ತೆ ಇವಾಗ ನಾನು ಗಂಜಿನ ಮಾಡ್ಕೋತಾ ಇದ್ದೀನಿ ನೆನ್ನೆನೆ ನಾನು ಬೆಳಗ್ಗೆ ಆರ್ಕನ ನೆನೆಸಿಟ್ಟಿದೆ ಅದನ್ನು ನಾನು ರಾತ್ರಿ ಬೇಯಿಸಿಟ್ಟಿರ್ತೀನಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಈ ರೀತಿ ಬೇಯಿಸಿದಾದ್ಮೇಲೆ ಬೆಳಗ್ಗೆ ನಾನು ನೀಟಾಗೆ ಈ ರೀತಿ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಮಾಡ್ಕೋತಾ ಇದ್ದೀನಿ ಹಾಗೆ ಅನ್ನ ಮಾಡೋದು ಕೂಡ ಮರ್ತೋಗ್ಬಿಟ್ಟಿತ್ತು ಸೊ ಅನ್ನಕ್ಕೂ ಕೂಡ ಈಗ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟು ಮಿಲಿಚ್ ರೈಸು ನಮಗೆ ಏಳರಿಂದ ಎಂಟು ನಿಮಿಷದಲ್ಲೆಲ್ಲ ಬೆಂದ್ಬಿಡುತ್ತೆ ಯಾಕಂದರೆ ನಾನು ಹಿಂದಿನ ದಿನವೇ ರಾತ್ರಿ ನೆನಕಿಟ್ಕೊಂಡ್ಬಿಡ್ತೀನಲ್ವ ಆ ಕಾರಣಕ್ಕೆ ಮೂರಿಂದ ನಾಲ್ಕು ದಿನಕ್ಕೆ ಒಂದು ಮಿಲಿಚ್ನ್ನ ತಿನ್ನೋ ಥರ ಪ್ಲ್ಯಾನ್ ಮಾಡ್ಕೋತೀನಿ ಇವಾಗ ನಾನು ಗಂಜಿನ ಫಸ್ಟು ನೀಟಾಗಿ ಆ ಗಂಟನೆಲ್ಲ ಬಿಡಿಸ್ಬಿಟ್ಟು ಅದಕ್ಕೆ ಎಷ್ಟು ಅಷ್ಟು ಮೊಸರನ್ನ ಹಾಕಿ ಅದಕ್ಕೆ ಮತ್ತೆ ನಾನು ಈ ಮೊಸರನ್ನ ಮಾಡೋದಕ್ಕೆ ಒಗ್ಗರಣೆ ಮಾಡ್ತೀವಲ್ವ ಅದೇ ಒಗ್ಗರಣೆನ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ದ್ರಾಕ್ಷಿ ಹಾಗೆ ಗೋಡಂಬಿ ಇಷ್ಟನ್ನು ಹಾಕಿ ನೀಟಾಗಿ ಕೈ ಇದು ಕೂಡ ಸೇಮ್ ಮೊಸರನ್ನ ಥರ ಇರುತ್ತೆ ಆದರೆ ತೆಳು ಇರುತ್ತೆ ಅಷ್ಟೇ ಇದನ್ನು ನಾವು ವೆರೈಟಿಯಾಗಿ ಮಿಲಿಟ್ಸ್ ಗಂಜಿನ ಮಾಡ್ಕೊಂಡು ಕುಡಿಬೋದು ಇಲ್ಲಾಂದರೆ ನಮಗೆ ಯಾವ ತರಕಾರಿ ಕಂಫರ್ಟಬಲ್ ಅನಿಸುತ್ತೋ ಆ ತರಕಾರಿನ ಸ್ಟೀಮಲ್ಲಿ ಅಥವಾ ನೀರನ್ನ ಹಾಕಿ ಬೇಯಿಸ್ಕೊಂಡು ಅದನ್ನು ಕೂಡ ನಾವು ಗಂಜಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಇಲ್ಲ ಅಂತ ಹೇಳಿದ್ರೆ ಮನೇಲಿ ಯಾವ ಸಾರಿರುತ್ತೆ ಆ ಸಾರನ್ನೂ ಕೂಡ ಹಾಕ್ಕೊಂಡು ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ನನಗೆ ಆಫೀಸ್ಗೆ ಟೈಮ್ ಆಗಿಬಿಡುತ್ತೆ ಇನ್ನೂ ಪೂಜೆ ಮಾಡಿಲ್ಲ ಪೂಜೆ ಮಾಡಿ ಹೊರಡ್ಬೇಕಲ್ವ ಇನ್ನು ಕುಡಿಯೋದಕ್ಕಾಗಲ್ಲ ಅಂತ ಹೇಳಿ ಬಾಕ್ಸ್ಗೆ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಇನ್ನು ಲಂಚು ಕೂಡ ಪ್ಯಾಕ್ ಮಾಡ್ಕೊಂಡಿದ್ದಾಯ್ತು ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಇವಾಗ ಗಂಜಿನ ಹಾಕಿ ಇದ್ದೀನಿ ಸ್ವಲ್ಪ ಗಂಜಿ ಜಾಸ್ತಿ ಆದರೆ ನಮಗೇನು ಬೇಜಾರಿಲ್ಲ ಮತ್ತೆ ನಾವು ಕುಡಿತೀವಿ ಅಥವಾ ನನ್ನ ಹಸ್ಬೆಂಡು ಕೂಡ ಇನ್ನೊಂದು ಗ್ಲಾಸ್ನ ಕುಡಿದು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಾರೆ ಇವತ್ತು ಸ್ವಲ್ಪ ಗಂಜಿ ಜಾಸ್ತಿನೇ ಆಗಿತ್ತು ಸೊ ಆ ಕಾರಣಕ್ಕೆ ಹಾಗೇ ಮಡಿಕೆಯಲ್ಲೇ ಇಟ್ಟಿದ್ದೀನಿ ನೆಕ್ಸ್ಟು ಈ ಒಂದು ಗ್ಲಾಸ್ಗೇನು ಫಿಲ್ ಮಾಡಿದೆ ಅಲ್ವ ಇದನ್ನು ಕುಡಿದ್ಬಿಟ್ಟು ಮತ್ತೆ ಅವರು ಬೇಕಂದರೆ ಇದನ್ನೇ ಕುಡ್ದಿತಾರೆ ಇನ್ನೊಂದು ಸ್ವಲ್ಪ ಇರುತ್ತಲ್ವ ಅದನ್ನು ಹಾಕ್ಕೊಂಡು ಕುಡಿತಾರೆ ಗಂಜಿನ ನಾವು ಹೊಟ್ಟೆ ತುಂಬ ಕುಡಿದ್ರೆ ಆಲ್ಮೋಸ್ಟ್ ಮಧ್ಯಾಹ್ನದವರೆಗೂ ಅಶ್ವೇ ಆಗೋಲ್ಲ ಹಾಗೆ ಗಂಜಿನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನಾವು ಮಿಲ್ಲಿಟ್ಸ್ ಆಗಿರ್ಬೋದು ಅಥವಾ ರಾಗಿ ಗಂಜಿ ಇರ್ಬೋದು ಈ ಥರ ಯಾವುದೇ ಗಂಜಿನ ನಾವು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದಾಗಿತ್ತು ಇವತ್ತಿನ ಪ್ಲ್ಯಾನ್ ಹಾಗೆ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ